ಮ್ಯಾನಿಫೆಸ್ಟೋನಲ್ಲಿ ಇದೆ. ನಾವು ಹೈದರಾಬಾದ್ ಕರ್ನಾಟಕಕ್ಕೆ ಹೋಗಿ ಗುಲ್ಬರ್ಗಾದಲ್ಲಿ ಒಂದು ದೊಡ್ಡ ಸಭೆ ಮಾಡಿ ಜನರಿಗೆ ಹೇಳು ಇದ್ದೀವಿ, 5,000 ಕೊಡ್ತೀವಿ. ಹೋದ ಬಜೆಟ್ ನಲ್ಲಿ ಬಸವರಾಜ ಬೊಮ್ಮಾಯಿ 5,000 ಕೋಟಿ ರೂಪಾಯಿ ರಿಸರ್ವ್ ಮಾಡಿಟ್ಟಿದ್ರು. ಇಲ್ಲ, ಕೊಟ್ಟಿಲ್ಲ. ಬರೀ 3,000 ಕೋಟಿ ಕೊಟ್ಟಿದ್ರು. ಆ 3,000 ಕೋಟಿ ಖರ್ಚಾಗಿದ್ದು ಬರೀ 22% ಮಾತ್ರ. ಗೊತ್ತಾಯ್ತಾ? 1,500 ಕೋಟಿಗೆ ಯು ಆರ್ ನಾಟ್ ಫ್ರಮ್ ಕಲ್ಯಾಣ ಕರ್ನಾಟಕ. 1,500 ಕೋಟಿ ರೂಪಾಯಿಗೆ ಫೆಬ್ರವರಿವರೆಗೆ ಮೊನ್ನೆ ಕ್ರಿಯಾ ಯೋಜನೆ ತಯಾರು ಮಾಡಿಲ್ಲ, ಒಂದು ನಯ ಪೈಸೆ ಹಣ ಖರ್ಚು ಮಾಡಿಲ್ಲ. ಅದಕ್ಕಾಗಿ ಹಣ ಬರೀ ಬ್ಯಾಂಕಿನಲ್ಲಿ ಉಳಿತು. ಖರ್ಚು ಮಾಡುವಂತ ಪ್ರೊಸೆಸ್ ಸ್ಟಾರ್ಟ್ ಆಗಿದೆ. 3,000 ಕೋಟಿ ಕೊಡತ್ತಿರಲ್ಲ, ನಾವು ಕೊಟ್ಟಿದ್ದ 3,000 ಕೋಟಿ ಕೊಡತ್ತಿರು ಅಥವಾ ಹಿಂದಿನ ಓದೈತಲ್ಲ ಅದನ್ನು ಅನೌನ್ಸ್ ಮಾಡಿರಿ. ಇಂಪ್ಲಿಮೆಂಟೇಷನ್ ಆಗಿಲ್ಲ, ಅದು ಬಿಟ್ಟು 3,000 ಕೋಟಿ ಕೊಡ್ತಾ ಇದೇವೆ. ಅಂದ್ರೆ ಹೋದ ಸರ್ತಿದ್ ಬಿಟ್ಟು. ಹೌದು ಹೌದು. ಅಂದ್ರೆ ಟೋಟಲ್ 4,500 ಕೋಟಿ. ಹೌದು. ನೀವು ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿರಿ? ಇಲ್ಲಿ ತನಕ ಎಷ್ಟು ಖರ್ಚು ಮಾಡಿರಿ ನೀವು? ಡಿಸೆಂಬರ್ ಅಪ್ರೂವಲ್ ಆಗಿಲ್ಲ. ಸ್ಮಾರ್ಟ್ ಆಗಿ ನಮ್ಮ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಮಗೆ ಸ್ಮಾರ್ಟ್ ಆನ್ಸರ್ ಕೊಟ್ರು ಅಂತ ನಾನು ಹೇಳಿದೆ. 3,000 + 2,000 ನೆಕ್ಸ್ಟ್ ಇಯರ್ ಇಂದ 5,000 ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ. ಆಯ್ತು. ನನಗೇನಪ್ಪ ಅಂತಂದ್ರೆ, ನಾವು ಕೊಟ್ಟ ಹಣ ಖರ್ಚಾಗಬೇಕು, ಆ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು, ಆ ಭಾಗದಲ್ಲಿ ಅಭಿವೃದ್ಧಿ ಆಗಬೇಕು. ಬಹಳ ಹೆಚ್ಚು ಅತಿ ಹಿಂದುಳಿದ ತಾಲೂಕುಗಳಿರೋದು ಆ ಭಾಗದಲ್ಲಿ. ಮುಂಬೈ ಭಾಗದಲ್ಲಿ ಬರೀ 5 ತಾಲೂಕು ಅಷ್ಟೇ ಅತಿ ಹಿಂದುಳಿದ. 21 ತಾಲೂಕುಗಳು 175 ತಾಲೂಕು ಇದ್ದಾಗ, 35 ತಾಲೂಕುಗಳಿಗಿದ್ದಾಗ ಹೈದರಾಬಾದ್ ಕರ್ನಾಟಕದಲ್ಲಿ. ಈಗ 41 ತಾಲೂಕಲ್ಲ, 41 ತಾಲೂಕುಗಳಿದ್ದಾವೆ. ಮುಖ್ಯಮಂತ್ರಿಗಳ ಆ 5 ತಾಲೂಕಿಗೂ ಅಲ್ಲ, ಮತಕ್ಷೇತ್ರ ತಾಲೂಕುಗಳು 35 ಇದ್ದಾಗ. ಕಿತ್ತೂರು ಕರ್ನಾಟಕದಾಗ ತಾವೇನ್ ಹೇಳಿದ್ರೆ 5 ತಾಲೂಕುಗಳ ತಳಿ, ಅದಕ್ಕೂ ಅದರ ಅನುಪಾತದ ಪ್ರಕಾರ ನಮಗೂ ಕೊಡ್ರಿ. ಕಡೆ 5 ತಾಲೂಕು ಬ್ಯಾಕ್ವರ್ಡ್ ಅದಾವ ಅಂದ್ರೆ ಅದ್ ನ್ಯಾಯ ಕೊಟ್ಟಂಗ ಆಗ್ತದ. ನಾವು ಬರೀ ನಿಮ್ ಭಾಗ ಅಷ್ಟೇ ಅಲ್ಲ, ಯಾವ್ಯಾವ ತಾಲೂಕುಗಳು ಈಗ ಕಮಿಟಿ ಮಾಡ್ತೀವಲ್ಲ, ಹೈ ಪವರ್ ಕಮಿಟಿ ಅಥವಾ ನಂಜುಂಡಪ್ಪನವರು ವರದಿ ಪ್ರಕಾರ ಆಗಿದ್ದಾವೆ, ಯಾವ್ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ, ಅತಿ ಹಿಂದುಳಿದ ತಾಲೂಕುಗಳು, ಅತ್ಯಂತ ಹಿಂದುಳಿದ ತಾಲೂಕುಗಳು, ಹಿಂದುಳಿದ ತಾಲೂಕು ಎಲ್ಲಕ್ಕೂ ಕೊಡ್ತೀವಿ. ಬರೀ ಒಂದಕ್ಕೆ ಯಾಕೆ ಕೊಡೋದು? ಹೈದರಾಬಾದ್ ಕರ್ನಾಟಕ ಕೊಟ್ಟಿದ್ದೀವಿ ಅಂತ ಹೇಳಿದ್ದು ಅಷ್ಟೇ, ಕೊಡಬೇಕಾದಾಗ ಎಲ್ಲಕ್ಕೂ ಕೊಡ್ತೀವಿ. ಮಾನ್ಯ ಅಧ್ಯಕ್ಷರೇ, ಮುಖ್ಯಮಂತ್ರಿ ವಿನಂತಿ ಮಾಡ್ಕೋತೀನಿ. ತಾವೇನ್ 370 KKRDB ಕಲ್ಯಾಣ ಕರ್ನಾಟಕ, ನಾನು ಬೀದರ್ ದಕ್ಷಿಣ ಕ್ಷೇತ್ರ ಮುಖ್ಯಮಂತ್ರಿಗಳೇ, ನಾನು ವಿಧಾನಸಭಾ ವೈಸ್ ಹಂಚಿಕೆ ಮಾಡಿ ಅಂತ ವಿನಂತಿ. ತಾಲೂಕು ವೈಸ್ ಮಾಡಿದ್ರೆ ಬಹಳಷ್ಟು ಬೀದರ್ ದಕ್ಷಿಣ ಬಹಳಷ್ಟು ತಾರತಮ್ಯ ಆಗಿದೆ, ಬಹಳಷ್ಟು ಕ್ಷೇತ್ರಕ್ಕಾಗಿದೆ. ಮಾನ್ಯ ಮುಖ್ಯಮಂತ್ರಿಗಳೇ, ತಾವು ವಿಧಾನಸಭಾ ವೈಸ್ ತಾವು ಹಂಚಿದ್ರೆ ನ್ಯಾಯ ಒದಗಿಸ್ಕೊಡಪ್ಲೆ ಆಗ್ತದೆ ಕಲ್ಯಾಣ ಕರ್ನಾಟಕದ ಮತಕ್ಷೇತ್ರಗಳು ಅಂತ ವಿನಂತಿ ಮಾಡ್ತೀನಿ. ಆಯ್ತು ಮಾನ್ಯ ಅಧ್ಯಕ್ಷರೇ, ಇವತ್ತಿನವರೆಗೆ 2013-14 ಇವತ್ತಿನವರೆಗೆ ಅಲೋಕೇಶನ್ ಆಗಿರ್ತಕ್ಕಂತ ಹಣ 14,877.36 ಕೋಟಿ ರೂಪಾಯಿಗಳು. 14,877.36 ಕೋಟಿ ರೂಪಾಯಿಗಳು ಬಿಡುಗಡೆಯಾದದ್ದು 10,229 ಕೋಟಿ ರೂಪಾಯಿಗಳು. ಖರ್ಚಾಗಿರೋದು 8,334 ಕೋಟಿ ರೂಪಾಯಿಗಳು. ಈ ವರ್ಷದ ಅಲ್ದೇನೆ 8,334 ಕೋಟಿಗಳು ಹೈದರಾಬಾದ್ ಕರ್ನಾಟಕಕ್ಕೆ, ಇದಕ್ಕೆ ಕಲ್ಯಾಣ ಕರ್ನಾಟಕಕ್ಕೆ ಖರ್ಚು ಮಾಡಿರ್ತಕ್ಕಂತ ಹಣ. ಈ ವರ್ಷ 3,000 ಕೋಟಿ ಕೊಟ್ಟಿದ್ದೀವಿ. ಮುಂದಿನ ವರ್ಷದಿಂದ 5,000 ಕೊಡಬೇಕು ಅಂತ ಇದ್ದಾರೆ, ಕೊಡ್ತೀವಿ. ಐ ಹೋಪ್ ದಟ್ ಯು ಆರ್ ಆಲ್ ಹ್ಯಾಪಿ ಫಾರ್ ಕಮಿಂಗ್ ಫ್ರಮ್ ಕಲ್ಯಾಣ ಕರ್ನಾಟಕ. ಮುಂಬೈ ಕರ್ನಾಟಕದಲ್ಲಿ ಕೂಡ ಯಾವ್ಯಾವ ತಾಲೂಕುಗಳು ಹಿಂದುಳಿದಿದ್ದಾವೆ ಅವಕ್ಕೆಲ್ಲಕ್ಕೂ ದುಡ್ಡು ಕೊಡ್ತೀವಿ. ವಿಶೇಷ ಸೌಲಭ್ಯಗಳು, ನೀರಾವರಿ ಇರಬಹುದು,
ಕೈಗಾರಿಕೆಗಳಿರ್ಬಹುದು, ಸೋಷಿಯಲ್ ವೆಲ್ಫೇರ್ ಇರಬಹುದು, ಹೆಲ್ತ್ ಇರಬಹುದು, ಶಿಕ್ಷಣ ಇರಬಹುದು, ಎಲ್ಲಕ್ಕೂ ಮಾಡ್ಕೊಳ್ಬೇಕು. ಕೆಬಿಜೆನಲ್ಲಿ ಈಗ ನೀರಾವರಿಗೆ ಬಂದ್ಬಿಡ್ತೀನಿ. ನೀರಾವರಿ ರಾಯರೆಡ್ಡಿ ಅವರು ಬಹಳ ಚೆನ್ನಾಗಿ ಮಾತಾಡಿದ್ದಾರೆ, ನಾನು ಅದನ್ನು ಮತ್ತೆ ಪುನರುಚ್ಚಾರ ಮಾಡಬೇಕಾದಂತ ಅಗತ್ಯ ಇಲ್ಲ. ಏನಾಗಿದೆ, ಮೂರನೇ ಹಂತ ಕೆಬಿಜೆನಲ್, ಅದರಲ್ಲಿ 130 ಟಿಎಂಸಿ ನೀರನ್ನ ಬಳಸ್ಕೋಬೇಕು ಅಂತ ಹೇಳಿದರೆ 36 ಟಿಎಂಸಿ ತುಂಗಭದ್ರಾ ಇದರಲ್ಲಿ ಬರ್ತದೆ. ಆ 130 ಟಿಎಂಸಿ ಮಾಡಿಕೊಡ್ಬೇಕು, ಬಳಸ್ಕೋಬೇಕಾದ್ರೆ 2013 ಮಾಡಿಫೈಡ್ ಆರ್ಡರ್ಸ್ ಆಯ್ತು. 2013 10 ವರ್ಷಗಳಾಯ್ತು, ಇವತ್ತವರೆಗೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಮಿಸ್ಟರ್ ಅಪ್ಪರ್ ಕೃಷ್ಣಕ್ಕೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಇವತ್ತಿನವರೆಗೆ. ಅವ್ರು ಸ್ಟೇ ತಗೊಂಡಿದ್ದಾರೆ ತೆಲಂಗಾಣದವರು, ಆಂಧ್ರದವರು ಅಂತೇಳಿ. ನೀವು ಅಫಿಡವಿಟ್ ಆರು ಹಾಕ್ಬೇಕಲ್ವಾ ವೆಕೇಟ್ ಮಾಡ್ರಿ ಅಂತ, ಮಾಡೇ ಇಲ್ಲ. ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ದಿಸ್? ನಾವ ಕೇಂದ್ರ ಸರ್ಕಾರ? ಇದು ಒಂದು. ಎರಡನೇ ಟ್ರಿಬ್ಯುನಲ್ ಬ್ರಿಡ್ಜ್ ಎಂತದು, ಬ್ರಿಜೇಶ್ ಕುಮಾರ್ ಎರಡನೇ ಟ್ರಿಬ್ಯುನಲ್, ಅದರ ಅಧ್ಯಕ್ಷರು ವರದಿ ಕೊಟ್ಟು 13 ವರ್ಷಗಳಿಂದ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ. ಗೆಜೆಟ್ ನೋಟಿಫಿಕೇಶನ್ ಆಗಿದೆ 324.257 ಮೀಟರ್ಗೆ ಎತ್ತರಿಸಕ್ಕಾಗಲ್ಲ. ಸಾರಿ, 524. ಹೌದೌದು, ಸಾರಿ, 524 ಮೀಟರ್. ತಾವು ಹೇಳಿದ್ರಿ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಅಂತೇಳಿ. ತಾವು ತಮ್ಮ ನೇತೃತ್ವದ ಒಂದು ಸರ್ವಪಕ್ಷ ನಿಯೋಗ ಪ್ರಧಾನಮಂತ್ರಿಗಳ ಬಳಿ ಕರ್ಕೊಂಡು ಹೋಗುವ ಪ್ರಯತ್ನ ಮಾಡ್ರಿ. ನಾವು ನಿಮ್ ಜೊತೆ ಬರ್ತೀವಿ, ನಾವು ಒತ್ತಡ ಮಾಡ್ತೀವಿ. ಬಟ್ ಒಂದೇನಪ್ಪ ಅಂತಂದ್ರೆ, ನಿಮ್ಮಲ್ಲಿ ರಿಕ್ವೆಸ್ಟ್ ಏನಂತಂದ್ರೆ, ಆ ಪ್ರೈಮ್ ಮಿನಿಸ್ಟರ್ ಜೊತೆ ಅಪಾಯಿಂಟ್ಮೆಂಟ್ ಕೊಡಿಸ್ಬೇಕು. ಪ್ರಧಾನಮಂತ್ರಿ ಪ್ರಶ್ನೆ ಬಂದಿರೋದು ಏನು ಅಂತಂದ್ರೆ, ಐ ಆಮ್ ರೆಡಿ ಟು ಟೇಕ್ ದಿ ಡೆಲಿಗೇಷನ್ ಆಫ್ ಆಲ್ ಪಾರ್ಟೀಸ್. ಅಶೋಕ, ನೀನು ಕೋಆಪರೇಟ್ ಮಾಡಪ್ಪ. ನೋಡಿ, ಈಗ ಬರಗಾಲದ ಬಗ್ಗೆ ನಾನು ಪತ್ರ ಬರೆದು 27ನೇ ತಾರೀಕು ಏನೋ ಪತ್ರ ಬರೆದಿದ್ದೀನಿ ನಾನು, ನವೆಂಬರ್ನಲ್ಲಿ ಬರೆದಿದ್ದೀನಿ. ಬರಗಾಲದ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ಪ್ರೈಮ್ ಮಿನಿಸ್ಟರ್ಗೆ ಪತ್ರ ಬರೆದಿದ್ದೀನಿ, ಅಮಿತ್ ಶಾ ಅವರು ಪತ್ರ ಬರೆದಿದ್ದೀನಿ. ಇವತ್ತವರೆಗೆ ಡೇಟೇ ಕೊಟ್ಟಿಲ್ಲ. ಈಗ ಅಪಾಯಿಂಟ್ಮೆಂಟ್ ಕೊಟ್ಟಿರ್ತಾನೆ ಹೋಗೋದು, ಡೆಲಿಗೇಷನ್ ಕರ್ಕೊಂಡು ಹೋಗೋದು. ಡೆಲಿಗೇಷನ್ ಕೇಳ್ತೀನಿ ನಾನು. ಸ್ವಲ್ಪ ನೀವು ಅಶೋಕ ಇಬ್ರು ಕೋಆಪರೇಟ್ ನಮಗೆ ಸಹಕಾರ ಮಾಡಿದ್ರೆ ಆಗುತ್ತೆ, ಕರ್ಕೊಂಡು ಹೋಗೋಣ, ಒತ್ತಡ ಹಾಕೋಣ, ಅಫಿಡವಿಟ್ ಹಾಕ್ರಿ ಅಂತ ಹೇಳೋಣ. ಹಿಂದೇನೂ ಒಂದ್ಸರಿ ಕರ್ಕೊಂಡು ಹೋಗಿದ್ದೆ ನಾನು ಮಾದಾಯಿ ಬಗ್ಗೆ, ಆಲ್ ಪಾರ್ಟಿ ಡೆಲಿಗೇಷನ್ ಕರ್ಕೊಂಡು ಹೋಗಿದ್ದೆ. ಆಗ ಅನಂತ್ ಯಾರು ನಮ್ಮ ಅನಂತ್ ಕುಮಾರ್ ಇದ್ರು, ಯಡಿಯೂರಪ್ಪನವರು, ನಾವು, ಜೋಶಿಯವರು, ಸದಾನಂದ ಗೌಡರು ಎಲ್ಲ ಹೋಗಿದ್ದು. ಆಮೇಲೆ ಎಂತ ಎಂತ ಎಮ್ಮ ನಮ್ಮ ಇವರು ಕೂಡ ಕರಂದ್ಲಾಜೆ ಎಲ್ಲ ಹೋಗಿದ್ದು. ಎಲ್ಲ ಸ್ವಾಮಿಗಳು ಕೂಡ ಬಂದಿದ್ರು. ಸ್ವಾಮಿಗಳು ಪಂಚಮಶಾಲಿ ಪೀಠದ ಸ್ವಾಮಿಗಳು ಬಂದಿದ್ರು, ಮತ್ತು ಎರ್ನಾಳ ಸ್ವಾಮಿಗಳು, ಸುಮಾರು ಸ್ವಾಮಿಗಳು, ರೈತ ಸಂಘದವ್ರನ್ನೆಲ್ಲ ಕರ್ಕೊಂಡು ಹೋಗಿದ್ದೆ. ಕಿಶೋರ್ ಜೊತೆಗೆ ಮಾತಾಡ್ರಿ, ಅಶೋಕ್ ಅವರು, ಪ್ರಹ್ಲಾದ್ ಜೋಶಿ ಕೂಡಿ ತಾವು ಒಂದು ಇದು ಮಾಡಿ, ಅದೇನ್ ಸಮಸ್ಯೆ ಇದೆ ಉತ್ತರ ಕರ್ನಾಟಕ. 70% ನೀರಾವರಿ ಆಗೋದಕ್ಕೆ ತಾವು ನೇತೃತ್ವ ತಗೊಂಡು ನಮ್ಮ ನಾನು ಐ ಆಮ್ ರೆಡಿ ಟು ಹೆಡ್ ದಿ ಡೆಲಿಗೇಷನ್ ಪ್ರೊವೈಡೆಡ್ ಇಫ್ ಚೀಫ್ ಮಿನಿಸ್ಟರ್ ಅಗ್ರೀಸ್, ಸಾರಿ, ಪ್ರೈಮ್ ಮಿನಿಸ್ಟರ್ ಅಗ್ರೀಸ್. ಮಾಡಿಸಿ, ನೀವು ಕೊಡಿಸಿ, ಯಾವತ್ತು ಕೊಡಿಸ್ತೀರಿ? ನಾಳೆ ಕೊಡಿಸ್ತೀರಾ? ನಾಳಿದ್ ಕೊಡಿಸ್ತೀರಾ? ಇನ್ನೊಂದು ವಾರಕ್ಕೆ ಕೊಡಿಸ್ತೀರಾ? 10 ದಿನಕ್ಕೆ ಕೊಡಿಸ್ತೀರಾ? ಕೊಡಿಸಿ. ಅದನ್ನ ನೀವು ಅಪಾಯಿಂಟ್ಮೆಂಟ್ ಕೊಡಿಸಿದ್ರೆ
ಮಹದಾಯಿ ಬಗ್ಗೆನೂ ಕೂಡ ಏನಾಗಿದೆ ನೋಡಿ, ಮಹದಾಯಿ ಯೋಜನೆ ಕುಡಿಯುವ ನೀರಿನ ಯೋಜನೆ, ಆ ಕುಡಿಯುವ ನೀರಿನ ಯೋಜನೆಗೆ ಒಂದೇ ಒಂದು ಸಣ್ಣ ತೊಡಕು ಇದೆ. ಏನ್ ತೊಡಕು ಇದೆ ಅಂತಂದ್ರೆ, ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಆಗಬೇಕು. ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡೋರು ಕೇಂದ್ರ ಸರ್ಕಾರ. ಅವ್ರು ಕೊಟ್ಟ ತಕ್ಷಣ ನಾವು ರೆಡಿ ಇಟ್ಟಿದೀವಿ, ಟೆಂಡರ್ ಕೂಡ ಕರೆದಿದ್ದೀವಿ, ಕೆಲಸ ಪ್ರಾರಂಭ ನಾಳೆನೆ ಮಾಡ್ತೀವಿ, ಕೊಡಿಸ್ಕೊಡಿ ಅದನ್ನ. ಸರ್ ಇದ್ರ ಬಗ್ಗೆ ನಾನು ಪ್ರಹ್ಲಾದ್ ಜೋಶಿ ಇದ್ರ ಬಗ್ಗೆ ಕೂಡ ತಗೊಂಡು ಹೋಗೋಣ. ಪ್ರಹ್ಲಾದ್ ಜೋಶಿ ಅವ್ರಿಗೆ ಮಾತಾಡಿದ್ದೆ, ಅವ್ರು ಕಾಗದ ಕೊಡಿ ಇಮಿಡಿಯೇಟ್ಲಿ ಮಾಡಿಸ್ಕೊಡ್ತೇನೆ ಅಂತ ಹೇಳಿದಾರೆ. ಯಾರು? ನಾ ಪ್ರಹ್ಲಾದ್ ಜೋಶಿ ಅವ್ರಿಗೆ ಇದ್ರ ಬಗ್ಗೆ ಮಾತಾಡಿದ್ದೆ, ನಿನ್ನೆಲ್ದ ಮೊನ್ನೆ ಮಾತಾಡಿದ್ದೆ. ಕೊಡಿಸ್ಕೊಡ ಮರ, ಇವತ್ತೇ ಕೊಡಿಸ್ಕೊಡು, ಕೊಡಿ ನಾನು ಮಾಡಿಸ್ಕೊಡ್ತೇನೆ. ಇವತ್ತೇ ಕೊಡಿಸ್ಕೊಡಪ್ಪ ಅರವಿಂದ. ಆಯ್ತು, ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದೀವಿ, ಅಪಾಯಿಂಟ್ಮೆಂಟ್ ಕೇಳಿದೀವಿ. ಆಯ್ತು, ಈಗ ಇಲೆಕ್ಷನ್ ಮಾದಾಯಿ ಅಪ್ಪರ್ ಕೃಷ್ಣ ಬರ, ಇಷ್ಟಕ್ಕೂ ಒಂದು ಟೈಮ್ ಕೊಡಿಸ್ಬಿಡಿ, ಇಷ್ಟು ಚರ್ಚೆ ಮಾಡೋಣ. ಆಮೇಲೆ ಈ ಅಪ್ಪರ್ ಭದ್ರ ಇದೆಯಲ್ಲ ಮಾನ್ಯ, ಅಪ್ಪರ್ ಭದ್ರ ಇದಕ್ಕೆ ಹೇಳ್ತೀನಿ, ಗೊತ್ತಿದೆ ನನಗೆ. ಅಪ್ಪರ್ ಭದ್ರ ಇದೆಯಲ್ಲ, ಅಪ್ಪರ್ ಭದ್ರಕ್ಕೆ ಸುಮಾರು 21,000 ಕೋಟಿ ರೂಪಾಯಿ ರಿವೈಸ್ಡ್ ಎಸ್ಟಿಮೇಟ್ ಆಗಿದೆ. 21,000 ಕೋಟಿ ಚಿಲ್ಲರೆ. ನಿರ್ಮಲಾ ಸೀತಾರಾಮನ್ ಅವರು ಈ ದೇಶದ ಹಣಕಾಸಿನ ಮಂತ್ರಿಗಳು ಈ ಸಾರಿ ಬಜೆಟ್ ಮಂಡಿಸಿದಾಗ ಫೆಬ್ರವರಿ 2ನೇ ತಾರೀಕಿನಲ್ಲಿ ಬಜೆಟ್ ಮಂಡಿಸಿದ್ರು ಅನ್ನೋಕೆ ಕಾಣಿಸುತ್ತೆ. ಆ ಬಜೆಟ್ ಮಂಡಿಸಿದಾಗ ಒಂದು ಇದನ್ನ ರಾಷ್ಟ್ರೀಯ ಯೋಜನೆಯಾಗಿ ಮಾಡ್ತೀವಿ ಅಂತ ಘೋಷಣೆ ಮಾಡ್ತೀವಿ ಅಂತ ಹೇಳಿದ್ರು ಅಪ್ಪರ್ ಭದ್ರ. ಆಮೇಲೆ 5,300 ಕೋಟಿ ಕೊಡ್ತೀವಿ ಅಂತ ಅವ್ರು ಬಜೆಟ್ನಲ್ಲೇ ಘೋಷಣೆ ಮಾಡಿದ್ರು. 5,300 ಕೋಟಿ. ಅದರಂತೆ ಇಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಯಾಗಿರುವಾಗ ಬಜೆಟ್ ಮಂಡಿಸಿದಾಗ ಅವರು ಕೂಡ ಘೋಷಣೆ ಮಾಡಿದ್ರು. ಇವತ್ತಿನವರಿಗೆ ಡಿಸೆಂಬರ್ ಆಯ್ತಾ ಬಂತು, ಇವತ್ತಿನವರಿಗೆ 1 ರೂಪಾಯಿನೂ ಬಿಡುಗಡೆ ಮಾಡಲಿಲ್ಲ. ಇನ್ನೊಂದು ಕಡೆ ಹೇಳ್ತಾರೆ, ಟ್ವೀಟ್ ಮಾಡ್ತಾರೆ ನಿರ್ಮಲಾ ಸೀತಾರಾಮನ್ ಅವರು, ಕರ್ನಾಟಕಕ್ಕೆ 1 ರೂಪಾಯಿನೂ ಬಾಕಿ ಇಲ್ಲ. ಇದು 5,300 ಕೋಟಿ ಯಾವುದು?